हाय एवरीवन नमस्कार नानेल्ला प्रीतिया विद्यार्थिगळे निमगेल्लरिगू बेळगिन शुभोदयगळु वेलकम बैक टू कन्नड क्लास नानु निम्म शिक्षक द्यामण्णाचार्य विषय कन्नड ಏಳನೇ ತರಗತಿಯವರಿಗೆ ಗದ್ಯ ಮೂರನೇ ಪಾಠ ಅಲ್ವಾ ಅನ್ನದಹಂಗೋ ಅನ್ಯರ ಸತ್ತು ನಿನ್ನೆ ಈ ಪಾಠವನ್ನ ನಾವು ಹಿಂದಿನ ತರಗತಿಯಲ್ಲಿ ಈ ಪಾಠವನ್ನ ಪ್ರಾರಂಭವನ್ನ ಮಾಡಿದ್ವಿ ಈ ಪಾಠದ ಪರಿಚಯ ನಿಮಗೆ ಆಗಿತ್ತು ಕೃತಿಕಾರರ ಪರಿಚಯ ಹಾಗೂ ಮಹಾಭಾರತದ ಒಂದು ಕಥಾ ಚಿತ್ರಣವು ಸಹ ನಿಮಗೆ ಅರ್ಥ ಆಗಿತ್ತಲ್ವಾ ಹಿಂದಿನ ತರಗತಿಯಲ್ಲಿ ಕೌರವರು ಪಾಂಡವರು ಪಾಂಡವರಲ್ಲಿ ಐದು ಜನ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಕೌರವರಲ್ಲಿ ಇಬ್ಬರು ದುರ್ಯೋಧನ ಮತ್ತೆ ದುಶ್ಯಾಸನ ಇವರಿಬ್ಬರ ನಡುವೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಘನಘೋರ ಒಂದು ಯುದ್ಧ ನಡೀತಾ ಇರುತ್ತದೆ ಆ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪಾಂಡವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾರೆ ಆ ವ್ಯಕ್ತಿಯನ್ನ ಕೌರವರು ಕೌರವರು ಯಾರು ದುರ್ಯೋಧನ ಅಲ್ವಾ ತನ್ನ ಹತೋಟಿಯಲ್ಲಿ ಆತ ಇಟ್ಕೊಳ್ತಾನೆ ಅದು ಹೇಗೆ ಅನ್ನುವಂತಹದ್ದು ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಹಾಗಾದರೆ ಮದ್ರಾದೇಶದ ರಾಜನಾಗಿರುವಂತಹ ಶಲ್ಯ ಮುಂದೆ ಏನ್ ಮಾಡ್ತಾನೆ ಅನ್ನುವಂತಹದ್ದು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಹಿಂದಿನ ತರಗತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೇನೆ ಶಲ್ಯ ಯಾವ ದೇಶದ ರಾಜನಾಗಿದ್ದ ಶಲ್ಯ ಯಾವ ದೇಶದ ರಾಜನಾಗಿದ್ದ ಯಾವ ದೇಶ ಮದ್ರಾ ದೇಶ ಈ ಮದ್ರಾ ದೇಶ ಎಂಬಂತಹ ಪ್ರದೇಶಕ್ಕೆ ಶಲ್ಯ ರಾಜನಾಗಿರ್ತಾನೆ ಹಾಗಾದ್ರೆ ಶಲ್ಯನ ತಂಗಿ ಯಾರು ಶಲ್ಯನ ತಂಗಿ ಮಾದ್ರಿ ಯಾರು ಅಲ್ವಾ ಹಾಗಾದರೆ ಶಲ್ಯನ ಅಳಿ ಎಂದರೆ ಯಾರು ಶಲ್ಯನ ಅಳಿ ಎಂದರೆ ಯಾರು ಯಾರು ಶಲ್ಯನ ಅಳಿ ಎಂದರು ಅಂದ್ರೆ ಈ ಮಾದ್ರಿಗಳಲ್ವಾ ಈ ಮಾದ್ರಿಯ ಮಕ್ಕಳೇ ಶಲ್ಯನ ಅಳಿ ಎಂದರ್ತಾರೆ ಯಾರು ನಕುಲ ಮತ್ತೆ ಸಹದೇವ ನಕುಲ ಮತ್ತೆ ಸಹದೇವ ನೆಕ್ಸ್ಟ್ ಶಲ್ಯ ತನ್ನ ಎಲ್ಲಾ ಸೇನೆಯೊಡನೆ ಯಾವ ಪಟ್ಟಣಕ್ಕೆ ಬರ್ತಾನೆ ಉಪಪ್ಲಾವ್ಯ ಎನ್ನುವಂತಹ ಪಟ್ಟಣಕ್ಕೆ ಬರ್ತಾನೆ ಯಾವ ಪಟ್ಟಣ ಉಪಪ್ಲಾವ್ಯ ಎನ್ನುವಂತಹ ಪಟ್ಟಣಕ್ಕೆ ಶಲ್ಯ ಬರ್ತಾನೆ ಹಾಗಾದರೆ ಶಲ್ಯನಿಗೆ ಈ ಉಪಪ್ಲಾವ್ಯ ಪಟ್ಟಣದಲ್ಲಿ ಅತಿಥಿ ಸತ್ಕಾರ ಮಾಡಿದವರು ಯಾರು ದುರ್ಯೋಧನ ನೆನಪಿ ಯಾರು ದುರ್ಯೋಧನ ಅರ್ಥಾತ್ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಈ ಎಲ್ಲಾ ಪರಿಚಯ ಮತ್ತು ಈ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಪಾಠದ ಪ್ರಾರಂಭ ಆಗಿತ್ತಲ್ವಾ ಸರಿ ಹಾಗಾದರೆ ನಾವು ಇಂದಿನ ತರಗತಿಗೆ ಹೋಗೋಣ ಆಯ್ತಾ ಇಂದಿನ ತರಗತಿಯಲ್ಲಿ ಶಲ್ಯ ಏನ್ ಮಾಡ್ತಾನೆ ಎನ್ನುವಂತಹದ್ದು ಮುಂದೆ ಏನ್ ಮಾಡ್ತಾನೆ ಅಂತ ಅತಿಥಿ ಸತ್ಕಾರ ಎಲ್ಲ ಆಗಿದ್ದಲ್ವಾ ಅತಿಥಿ ಸತ್ಕಾರ ಆದ ನಂತರ ನೆಕ್ಸ್ಟ್ ಅವನು ಏನ್ ಮಾಡ್ತಾನೆ ದುರ್ಯೋಧನ ಜೊತೆ ಹೋಗ್ತಾನೋ ಅಥವಾ ಧರ್ಮರಾಯ ಜೊತೆಗೆ ಹೋಗ್ತಾನೋ ಎನ್ನುವಂತಹ ಪ್ರಶ್ನೆ ಈಗ ನಮ್ಮ ಮುಂದೆ ಇದೆ ಹಾಗಾದರೆ ಇಂದಿನ ತರಗತಿಗೆ ಸಂಬಂಧಿಸಿದಂತೆ ಬೋಧನಾಂಶಗಳನ್ನು ನಾವು ಗಮನಿಸೋಣ ಬೋಧನಾಂಶಗಳನ್ನು ಗಮನಿಸಿ ಶಲ್ಯ ತನ್ನ ಆದರಾತಿಥ್ಯ ಮಾಡಿದವರಿಗೆ ಹೇಳಿ ಕಳುಹಿಸುವ ಮಾತು ದುರ್ಯೋಧನದಿಂದ ಅತಿಥಿ ಸತ್ಕಾರ ಮಾಡಬೇಕೆಂದಿರುವ ಶಲ್ಯ ಸೊ ಹಾಗಾಗಿ ದುರ್ಯೋಧನ ಸೇನೆಯ ಒಬ್ಬ ವ್ಯಕ್ತಿಯ ಜೊತೆ ಮಾತುಕತೆ ನಡೆಯುತ್ತೆ ಶಲ್ಯನಿಗೆ ಆತ ಏನ್ ಹೇಳ್ತಾನೆ ಎನ್ನುವಂತಹ ನೆಕ್ಸ್ಟ್ ನೋಡಿ ಶಲ್ಯ ದುರ್ಯೋಧನಿಗೆ ನೀಡಿದ ಭರವಸೆ ಶಲ್ಯನಿಗೆ ದುರ್ಯೋಧನಿಗೆ ಮಾಡಿರುವಂತಹ ಅತಿಥಿ ಸತ್ಕಾರ ಅನ್ನೋದು ಅಲ್ಲಿವರೆಗೂ ಗೊತ್ತಿರಲ್ಲ ಅರ್ಥ ಆಗ್ತಿದ್ಯಾ ಗೊತ್ತಾದ ನಂತರ ದುರ್ಯೋಧನ ಮತ್ತೆ ಶಲ್ಯನ ನಡುವಂತಹ ಒಂದು ಸಂಭಾಷಣೆ ಶಲ್ಯ ದುರ್ಯೋಧನಿಗೆ ಏನನ್ನು ಮಾತು ಕೊಡ್ತಾನೆ ಎನ್ನುವಂತಹದ್ದು ನೆಕ್ಸ್ಟ್ ನೋಡಿ ಶಲ್ಯ ಮತ್ತು ಧರ್ಮರಾಯನ ನಡುವೆ ನಡೆದ ಮಾತುಕತೆ
ಶಲ್ಯ ಬಂದು ಯಾರ ಜೊತೆಗಿದ್ದ ಯಾರ ಜೊತೆ ಮಾತುಕತೆ ಭರವಸೆ ಕೊಟ್ಟ ಯಾರು ಕೊಟ್ಟ ಅಂತ ಶಲ್ಯ ಕೌರವರ ಜೊತೆಗೆ ಮಾತುಕತೆ ಕೊಟ್ಟ ನೆಕ್ಸ್ಟ್ ನಂತರ ಏನಾಯ್ತು ಶಲ್ಯ ಪಾಂಡವರ ಮೊದಲನೆಯದಂತಹ ಧರ್ಮರಾಯನಿಗೆ ಅವರಿಬ್ಬರ ನಡುವೆ ನಡೆದಂತಹ ಒಂದು ಏನು ಸಂಭಾಷಣೆ ಅನ್ನುವಂಥದ್ದು ನಾವು ಇಂದಿನ ತರಗತಿಯಲ್ಲಿ ಈ ಎಲ್ಲಾ ಗೋಚರ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಆಯ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಬನ್ನಿ ಲೆಟ್ಸ್ ಮೂವ್ ಹೋಗೋಣ ತರಗತಿಗೆ ನೋಡಿ ಶಲ್ಯ ತನ್ನ ಸೇನೆ ಜೊತೆಗೆ ಉಪಕ್ಲಾವ್ಯ ಎನ್ನುವಂತಹ ಒಂದು ಪಟ್ಟಣಕ್ಕೆ ಬರ್ತಾನೆ ಅಲ್ಲಿ ದುರ್ಯೋಧನ ಹೇಳುವಂತಹ ಎಲ್ಲ ಅತಿಥಿ ಸತ್ಕಾರವನ್ನ ಆತ ಸ್ವೀಕರಿಸ್ತಾನೆ ಸ್ವೀಕರಿಸಿದ ನಂತರ ಅಂತಕ್ಕೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ ಇಲ್ಲಿವರೆಗೂ ಆಗಿತ್ತಲ್ವಾ ಬನ್ನಿ ಮುಂದೆ ಹೋಗೋಣ ಇನ್ನೇನು ಉಪಕ್ಲಾವ್ಯ ನಗರ ಹತ್ತಿರವಾಗುತ್ತಿದ್ದಂತೆ ಶಲ್ಯ ತನ್ನ ಸೇವೆಯಲ್ಲಿದ್ದ ಸೇವಕರಲ್ಲಿ ಒಬ್ಬನನ್ನು ಕರೆದು ಹೇಳುತ್ತಾನೆ ಬಹಳ ಅದ್ಭುತವಾದ ಸೇವೆ ಮಾಡಿದ್ದೀರಿ ನಿಮಗೆ ನಾನೊಂದಿಷ್ಟು ಬಹುಮಾನ ಕೊಡಬೇಕು ಅಂದುಕೊಂಡಿದ್ದೇನೆ ಇನ್ನೊಬ್ಬರ ಸೇವೆಯಲ್ಲಿರುವ ನೀವು ಅವರ ಅನುಮತಿ ಇಲ್ಲದೆ ಕಾಣಿಕೆ ಸ್ವೀಕರಿಸುವುದು ತಪ್ಪು ನಾನು ಹೀಗೆ ಹೇಳಿದ್ದೇನೆಂದು ನಿಮ್ಮ ದೊರೆಯ ಅನುಮತಿ ಪಡೆದುಕೊಂಡು ಬನ್ನಿ ಅಂತ ಹೇಳಿ ಶಲ್ಯ ತನ್ನ ಸೇವೆಯಲ್ಲಿದ್ದಂತಹ ದುರ್ಯೋಧನ ಕಳಿಸುವಂತಹ ಒಬ್ಬ ಸೈನಿಕನೊಡನೆ ಅಂತ ಹೇಳ್ತಾನೆ ಏನು ನೋಡಿ ಹೇಳ್ತಾನೆ ಇನ್ನೇನು ಉಪಪ್ಲಾವ್ಯ ನಗರ ಹತ್ತಿರವಾಗುತ್ತಿದ್ದಂತೆ ಉಪಪ್ಲಾವ್ಯ ನಗರ ಹತ್ತಿರ ಬಂತು ಬರ್ತಿದ್ದಂಗೆ ದುರ್ಯೋಧನ ಎಲ್ಲ ಅಲ್ಲಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಆತನೇ ಎಲ್ಲ ನೋಡ್ಕೊಂಡಿರೋದು ಸೊ ಹಾಗಾಗಿ ದುರ್ಯೋಧನನ ಸೇನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ಶಲ್ಯ ಕರೆದು ಹೇಳ್ತಾನೆ ಏನಂತ ಬಹಳ ಅದ್ಭುತವಾದ ಸೇವೆಯನ್ನ ಮಾಡಿದ್ದೀರಾ ಊಟ ಉಪಚಾರಗಳನ್ನ ಮಾಡಿದ್ದೀರಾ ನಮಗೆ ದಣಿವನ್ನ ನೀಗಿಸೋದಕ್ಕೆ ನೀರನ್ನು ಕೊಟ್ಟಿದ್ದೀರಾ ಹೊಟ್ಟೆ ಹಸಿರಿಗೆ ಅನ್ನವನ್ನು ಕೊಟ್ಟಿದ್ದೀರಾ ಬಿಸಿಲಿನ ಬೇಗೆಯನ್ನು ತಡೆಕೊಳ್ಳೋದಕ್ಕೆ ಆಶ್ರಯವನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅಂತ ಹೇಳಿ ಶಲ್ಯ ದುರ್ಯೋಧನ ಸೇನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಅಂತ ಹೇಳ್ತಾನೆ ಅದಕ್ಕೆ ಏನ್ ಹೇಳ್ತಾರೆ ನೆಕ್ಸ್ಟ್ ತುಂಬಾ ಖುಷಿ ಆಯ್ತು ನನಗೆ ಈ ಸೇವೆಯನ್ನೆಲ್ಲ ನೋಡಿ ಅದಕ್ಕೆ ನಾನು ನಿಮ್ಮ ಒಂದು ಬಹುಮಾನ ಕೊಡಬೇಕಂತ ಹೇಳಿ ನಾನು ತೀರ್ಮಾನವನ್ನ ಮಾಡಿದ್ದೇನೆ ಅಂತ ಹೇಳಿ ಶಲ್ಯ ಆ ಒಬ್ಬ ಸೈನಿಕನಿಗೆ ಹೇಳ್ತಾನೆ ಇನ್ನೊಬ್ಬರ ಸೇವೆಯಲ್ಲಿರುವ ನೀವು ಅವರ ಅನುಮತಿ ಇಲ್ಲದೆ ಕಾಣಿಕೆ ಸ್ವೀಕರಿಸುವುದು ತಪ್ಪು ನಿಮ್ಮ ದೊರೆಯ ಅನುಮತಿ ಇಲ್ಲದೆ ನೀವು ನನ್ನಿಂದ ಕಾಣಿಕೆಯನ್ನ ಪಡೆಯುವುದು ತಪ್ಪು ಹಾಗಾಗಿ ನೋಡಿ ನಾನು ಹೀಗೆಂದು ಹೇಳಿದ್ದೇನೆ ಎಂದು ನಿಮ್ಮ ದೊರೆಯ ಅನುಮತಿಯನ್ನು ಪಡೆದುಕೊಂಡು ಬನ್ನಿ ನೋಡಪ್ಪ ನಿಮಗೆ ತುಂಬಾ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀಯಾ ಹಾಗಾಗಿ ನಾನು ನಿಮಗೆ ನಿಮ್ಮೊಬ್ಬನಿಗೆ ಕಾಣಿಕೆಯನ್ನು ಕೊಡಬೇಕು ಹಾಗಾಗಿ ನಿಮ್ಮ ದೊರೆಯ ಅನುಮತಿ ಇಲ್ಲದೆ ನೀನು ಆ ಕಾಣಿಕೆಯನ್ನು ಸ್ವೀಕರಿಸುವ ಹಾಗಿಲ್ಲ ಹಾಗಾಗಿ ನಿನ್ನ ದೊರೆಯ ಅನುಮತಿಯನ್ನು ಪಡ್ಕೊಂಡ್ ಬಾ ಅಂತ ಹೇಳಿ ಶಲ್ಯ ಆ ಸೇವಕನಿಗೆ ಹೇಳ್ತಾನೆ ಬನ್ನಿ ಮುಂದೆ ನೋಡೋಣ ನೆಕ್ಸ್ಟ್ ಸೇವಕರು ಇದನ್ನೇ ದುರ್ಯೋಧನನ ಹತ್ತಿರ ಹೇಳುತ್ತಾರೆ ದುರ್ಯೋಧನನಿಗೆ ಶಲ್ಯನ ಮುಂದೆ ಹಾಜರಾಗುವುದಕ್ಕೆ ಇದೇ ಸಕಾಲ ಅನ್ನುವುದು ಮನವರಿಕೆಯಾಗುತ್ತದೆ ಕೌರವರ ಆತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ತನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತಾನೆ ನೋಡಿ ಶಲ್ಯ ಇಷ್ಟೆಲ್ಲ ಹೇಳಿ ಕಳಿಸಿದ್ನಲ್ವಾ ಸೊ ಆ ಸೇವಕ ಏನ್ ಮಾಡ್ತಾನೆ ದುರ್ಯೋಧನ ಹತ್ರ ಹೋಗಿ ಶಲ್ಯ ಮಹಾರಾಜರು ಈಗೆಲ್ಲ ಹೇಳಿದ್ರು ಅಂತ ಹೇಳಿ ನನ್ನ ಕಾಣಿಕೆ ಕೊಡ್ಬೇಕು ಹಾಗಾಗಿ ನಿಮ್ಮ ಅನುಮತಿಯನ್ನ ತಗೊಂಡ್ ಬಾ ಅಂತ ಎಲ್ಲ ಹೇಳಿದ್ರು ಅಂತ ಹೇಳಿ ಆ ಸೇವಕ ಏನ್ ಮಾಡ್ತಾನೆ ದುರ್ಯೋಧನ ಹತ್ರ ಹೇಳ್ತಾನೆ ದುರ್ಯೋಧನ ಒಂದು ಉಪಾಯ ಬರುತ್ತೆ ಇವಾಗ ಏನಂತ ಓ ಇವಾಗ ನಾನು ಶಲ್ಯನ ಹತ್ರ ಹೋಗೋದಕ್ಕೆ ಇದೇ ಒಂದು ಸಕಾಲ ಒಂದೊಳ್ಳೆ ಸಮಯ ಅಂತ ಹೇಳಿ ಅಂತಿದ್ಯಾ ದುರ್ಯೋಧನ ಬಂದು ಶಲ್ಯನಂತ ಹೇಳ್ತಾನೆ ಏನಂತ ಶಲ್ಯ ಮಹಾರಾಜರಿಗೆ ಪ್ರಣಾಮಗಳು ಅಂತ ಹೇಳಿ ಹೇಳ್ತಾನೆ ಶಲ್ಯನಿಗೆ ಆಶ್ಚರ್ಯ ಆಗುತ್ತೆ ದುರ್ಯೋಧನ ಯಾಕೆ ಬಂದ ಅಂತ ಹೇಳಿ ನಾನು ಹೋಗ್ತಿರೋದು ಪಾಂಡವರೊಡನೆ ಜೊತೆ ಸೇರಿ ಇವನ ವಿರುದ್ಧ ನಾನು ಯುದ್ಧವನ್ನು ಮಾಡಬೇಕಾಗಿದೆ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ಅವಾಗ ದುರ್ಯೋಧನ ಎಲ್ಲ ವಿವರಣೆಯನ್ನು ಕೊಡ್ತಾನೆ ಈ ಅತಿಥಿ ಸತ್ಕಾರ ಮಾಡಿದ್ದು ನಾನು ಅಂತ ಹೇಳಿ
ಶಲ್ಯ ಏನು ಮಾಡ್ತಾನೆ ಕೃತಜ್ಞತೆ ಭಾವದಿಂದ ನನಗೆ ನಮಸ್ಕರಿಸ್ತಾನೆ ಅಂದ್ರೆ ಥ್ಯಾಂಕ್ಸ್ ಹೇಳಿ ಒಂದು ಥ್ಯಾಂಕ್ಸ್ ಹೇಳ್ತಾನೆ ನಾನು ಇಷ್ಟೊಂದೆಲ್ಲ ಸೇವೆ ಮಾಡಿದೀರ ಬಂದ್ರಿಯೋದನ ನಿನಗೆ ನನ್ನ ವಂದನೆಗಳು ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾನೆ ಕೃತಜ್ಞತೆಗಳನ್ನ ಅರ್ಪಿಸ್ತಾನೆ ಮುಂದೆನೇ ಬಂದು ನೋಡೋಣ ಶಲ್ಯನಿಗೆ ತಾವು ಇದುವರೆಗೂ ಅನುಭವಿಸಿದ ಆದರಾತಿಥ್ಯವೆಲ್ಲ ಗೌರವನ ಏರ್ಪಾಡು ಎಂದು ತಿಳಿದು ಅಚ್ಚರಿಯಾಗುತ್ತದೆ ಅಲ್ಲದೆ ಪಾಂಡವರ ಜೊತೆ ಸೇರಲು ಹೋಗುತ್ತಿರುವ ತನಗೆ ದುರ್ಯೋಧನನ ಸೇವೆ ಮಾಡಿದ್ದನ್ನು ನೋಡಿ ಅವನ ಮೇಲೆ ಅಪಾರ ಗೌರವ ಕೊಡುತ್ತದೆ ಅಲ್ಲಿವರೆಗೂ ಶಲ್ಯನಿಗೆ ಗೊತ್ತೇ ಇಲ್ಲ ಅವನ ಸ್ವಂತ ಸೇವೆನೆಲ್ಲ ಅನುಭವಿಸಿದ್ದಾನೆ ಅಲ್ಲಿವರೆಗೂ ಶಲ್ಯನಿಗೆ ಗೊತ್ತಾಗಿಲ್ಲ ದುರ್ಯೋಧನ ಯಾವಾಗ ಶಲ್ಯನ ಮುಂದೆ ಬರ್ತಾನೋ ಅವಾಗ ಗೊತ್ತಾಗುತ್ತೆ ಶಲ್ಯನಿಗೆ ತಾವು ಇದುವರೆಗೂ ಅನುಭವಿಸಿದಂತಹ ಎಲ್ಲ ಆದರಾತಿಥ್ಯ ಕೌರವನಾದ ದುರ್ಯೋಧನ ಮಾಡಿದ್ದಾನೆ ಎಂದು ನೋಡಿದ ತಕ್ಷಣನಿಗೆ ಆತನಿಗೆ ಏನಾಗುತ್ತೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಅಲ್ಲದೆ ಪಾಂಡವರ ಜೊತೆ ಸೇರಲು ಹೋಗುತ್ತಿರುವ ತನಗೆ ದುರ್ಯೋಧನನ ಸೇವೆ ಮಾಡಿದ್ದು ನೋಡಿ ಅಪಾರ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಶಲ್ಯನಿಗೆ ಒಪ್ಪಿದ್ದಾನೆ ಪಾಂಡವರೊಡನೆ ಅಲ್ವಾ ಪಾಂಡವರೊಡನೆ ಕೈ ಜೋಡಿಸಿ ದುರ್ಯೋಧನ ವಿರುದ್ಧ ಅಂತ ಯುದ್ಧವನ್ನ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ದುರ್ಯೋಧನ ಮಾಡಿರುವಂತಹ ಸೇವೆಗೆ ಶಲ್ಯ ಏನ್ ಮಾಡ್ತಾನೆ ಅವನ ಮೇಲೆ ಅಪಾರವಾದಂತಹ ಗೌರವ ಬರುತ್ತೆ ಒಂದು ಗುಡ್ ರೆಸ್ಪೆಕ್ಟ್ ಬರ್ತದೆ ದುರ್ಯೋಧನ ಮೇಲೆ ಅರ್ಥಾತ್ತಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಹೋಗೋಣ ಬನ್ನಿ ಏನಾಗುತ್ತೆ ಅಂತ ಹೇಳಿ ಗೌರವ ನೋಡುತ್ತೆ ಇಬ್ರು ಶೇಕ್ ಹ್ಯಾಂಡ್ ಮಾಡ್ತಾರೆ ಕೈಯನ್ನು ಕುಲುಕ್ತಾರೆ ಹೇಳು ದುರ್ಯೋಧನ ನಿನ್ನ ಹೃದಯ ವೈಶಾಲಕ್ಕೆ ಬೆರಗಾಗಿದ್ದೇನೆ ಬೇಕಾದ ಕೇಳು ಅಂತ ಹೇಳಿ ಶಲ್ಯ ಹೇಳ್ತಾನೆ ಹೇಳು ದುರ್ಯೋಧನ ಯಾಪ ಯಾರು ಹೇಳ್ತಿದ್ದಾರೆ ಮತನ ಶಲ್ಯ ನೆನ್ಪಿಟ್ಕೋಬೇಕು ಹೇಳು ದುರ್ಯೋಧನ ನಿನ್ನ ಹೃದಯ ವೈಶಾಲಕ್ಕೆ ನಾನು ಬೆರಗಾಗಿದ್ದೇನೆ ಬೇಕಾದ ಕೇಳು ಏನ್ ಬೇಕಾದ ಕೇಳು ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ಶಲ್ಯ ಒಂದು ಮಾತನ್ನ ಕೊಡ್ತಾನೆ ಗೊತ್ತಾಯ್ತಲ್ಲ ನಿಮಗೆ ಮೊದಲ ಅಂಶಗಳು ಶಲ್ಯ ದುರ್ಯೋಧನಿಗೆ ನೀಡಿದ ಭರವಸೆ ನಿನಗೆ ಬೇಕಾದನ್ನು ಕೊಡ್ತೇನೆ ಅಂತ ಒಂದು ಭರವಸೆಯನ್ನ ನೀಡ್ತಾನೆ ಹಾಗಿದ್ದರೆ ನೀವು ಮತ್ತು ನಿಮ್ಮ ಸೇನೆ ನಮ್ಮ ಪರವಾಗಿ ಹೋರಾಡಬೇಕು ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ ಸರಿ ನೀವು ಬೇಕಾದನ್ನೆಲ್ಲ ಕೊಡ್ತೀರಾ ಶಲ್ಯ ಮಹಾರಾಜರೇ ಹಾಗಾಗಿ ನಾನು ಒಂದು ಮಾತನ್ನು ಕೇಳ್ತಿದ್ದೇನೆ ನೀವು ಮತ್ತೆ ನಿಮ್ಮ ಸೈನ್ಯ ಸಂಪೂರ್ಣವಾಗಿ ನನ್ನ ಜೊತೆ ಕೈ ಜೋಡಿಸಿ ಪಾಂಡವರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನೋಡಿ ಶಲ್ಯನಿಗೆ ಒಂದೇ ಸಲ ಶಲ್ಯ ವಿಭ್ರಾಂತನಾಗುತ್ತಾನೆ ಒಪ್ಪಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇರುತ್ತಾನೆ ಶಲ್ಯನಿಗೆ ಶಾಪ್ ಯಪ್ಪ ನಾನು ಪಾಂಡವರ ಕೈ ಜೋಡಿಸಿ ಪಾಂಡವರ ಜೊತೆ ಕೈ ಜೋಡಿಸಿ ಯುದ್ಧವನ್ನು ಮಾಡಬೇಕಾಗಿದೆ ಅಲ್ಲದೆ ಮಾರಿ ನನ್ನ ಸಹೋದರಿ ನಕುಲ ಸಹದೇವ ನನ್ನ ಅಳಿಯಂದಿರು ನಾನು ಇವರೊಟ್ಟಿಗೆ ಜೊತೆ ಕೈ ಜೋಡಿಸಿ ದುರ್ಯೋಧನ ವಿರುದ್ಧ ನಾನು ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಆತನಿಗೆ ವಿಭ್ರಾಂತನಾಗುತ್ತೆ ಒಂದೇ ಸಲ ಒಪ್ಪಿಕೊಳ್ಳಲಾಗದ ಮನಸ್ಸಿನ ಏನೋ ಕಳವಳ ಸ್ಟಾರ್ಟ್ ಆಗುತ್ತೆ ಅವನಿಗೆ ಹೇಗೆ ಒಪ್ಕೊಂಡಿದ್ದಾನು ಅಂತ ಹೇಳಿ ಮನೆ ಮುಂದಿರೋಣ ಹೀಗೆ ಶಲ್ಯನನ್ನು ದುರ್ಯೋಧನ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ ಅದನ್ನು ಮೋಸ ಎಂದು ಕರೆಯುವುದು ತಪ್ಪು ಆದರೆ ದುರ್ಯೋಧನನ ಆತಿಥ್ಯವನ್ನು ಸ್ವೀಕರಿಸಿದ ತಪ್ಪಿಗಾಗಿ ಶಲ್ಯ ತನ್ನವರನ್ನೇ ಬಿಟ್ಟುಕೊಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ ನೋಡಿ ಶಲ್ಯಗೆ ಶಾಪ ಆಗುತ್ತೆ ಶಾಪ ನಂತರ ಏನ್ ಮಾಡ್ತಾನೆ ಶಲ್ಯನನ್ನ ದುರ್ಯೋಧನ ಏನ್ ಮಾಡ್ತಾನೆ ತನ್ನ ಕಡೆಗೆ ನಯವಾಗಿ ಸೆಳೆದುಕೊಳ್ತಾನೆ ಬೆಣ್ಣೆಯಲ್ಲಿ ಕೂದಲನ್ನು ಹೇಗೆ ತೆಗಿತೀವಲ್ವ ನಾವು ಹಾಗೆ ದುರ್ಯೋಧನ ತನ್ನ ಕುತಂತ್ರ ಬುದ್ಧಿಯಿಂದ ಶಲ್ಯನನ್ನ ನಯವಾಗಿ ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಅದನ್ನು ಮೋಸ ಎಂದು ಕರೆಯುವುದು ತಪ್ಪು ನೋಡಿ ಶಲ್ಯನ ಮನಸ್ಸಲ್ಲಿ ಇದು ಒಂದು ಮೂಡಿದೆ ಅದನ್ನ ಇವನ ಆತಿಥ್ಯ ಸತ್ಕಾರನ ಅಥವಾ ಅವನು ಮಾಡಿರುವಂತಹ ಒಂದು ಕುತಂತ್ರ ಬುದ್ಧಿಯನ್ನ ಶಲ್ಯ ಅದನ್ನ ಒಂದು ಋಣಾತ್ಮಕ ಮನೋಭಾವದಿಂದ ಧನಾತ್ಮಕ ಮನೋಭಾವದಿಂದ ಒಪ್ಪಿಕೊಳ್ತಾನೆ ಅವನು ಮಾಡ್ತಾ ಇರೋದು ತಪ್ಪೇನಿಲ್ಲ ಅಂತ ಹೇಳಿ ಹೇಳ್ತಾನೆ ಆದರೆ ದುರ್ಯೋಧನನ ಆತಿಥ್ಯ ಸತ್ಕಾರ ಮಾಡಿದ್ದು ನನ್ನ ತಪ್ಪು ಅಂತ ಹೇಳಿ ಶಲ್ಯನಿಗೆ ಅವಾಗ ಗೊತ್ತಾಗುತ್ತೆ ಬನ್ನಿ ಮುಂದೆ ಹೋಗೋಣ ಆದರೆ ಇಲ್ಲಿ ಇನ್ನೊಂದು ತಿರುವು ಇದೆ ಶಲ್ಯ ಇಷ್ಟಾಗಿಯೂ ತನ್ನ ತಂಗಿಯ ಮಕ್ಕಳನ್ನು ನೋಡೋದಕ್ಕೆ ಹೋಗ್ತಾನೆ ನೋಡಿ ದುರ್ಯೋಧನ ಕೊಟ್ಟಿರುವಂತಹ ಎಲ್ಲ ಆತಿಥ್ಯ ಸತ್ಕಾರವನ್ನು ಮಾಡ್ತಾನೆ ದುರ್ಯೋಧನಿಗೆ ನೀನು ಏನು ಬೇಕು ಎಲ್ಲ ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ
ದುರ್ಯೋಧನ ನಿನ್ನ ಸೈನ್ಯ ಮತ್ತೆ ನೀನು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿ ಕೇಳ್ತಾನೆ. ಇಷ್ಟೆಲ್ಲ ಆಗುತ್ತೆ ಇಷ್ಟೆಲ್ಲ ಆದ್ರೂ ಶಲ್ಯ ಏನ್ ಮಾಡ್ತಾನೆ, ತನ್ನ ತಂಗಿ ಮಾದ್ರಿ ಮತ್ತೆ ತನ್ನ ಸಹೋದರ ಅಳಿಯಂದ್ರ ಹತ್ರ ಮಾತಾಡಲಿಕ್ಕೆ ಅಂತ ಹೋಗ್ತಾನೆ. ಅರ್ಥಾತ್ತಿದೆಯಾ? ಈ ಪ್ರಸಂಗವನ್ನು ರಾಜಾತಿಥ್ಯವನ್ನು ಸ್ವೀಕರಿಸುವುದು ಮತ್ತು ತಾನು ಉಣ್ಣುತ್ತಿರುವುದು ಯಾರ ಅನ್ನ ಎಂದು ತಿಳಿಯದೆ ಉಣ್ಣುವುದು ಅಪಾಯಕಾರಿ ಅನ್ನುವುದನ್ನು ತಿಳಿ ಹೇಳುವುದಕ್ಕೆ ಬಳಸುತ್ತಾರೆ. ನೋಡಿ, ಪಾಠದ ಹೆಸರಿದೆ ಅಲ್ವಾ, ಅನ್ನದ ಹಂಗೋ ಅನ್ಯರ ಸ್ವತ್ತು. ನೋಡಿ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಾವು ಇನ್ನೊಬ್ಬರ ಋಣ ಬಾಧೆಯಲ್ಲಿ ಇರಬಾರದು, ಇನ್ನೊಬ್ಬರ ಋಣದ ಹಂಗಿನಲ್ಲಿ ಇಲ್ಲಿ ಇರಬಾರದು, ಇನ್ನೊಬ್ಬರ ಅನ್ನದ ಹಂಗಿನಲ್ಲಿ ನಾವು ಇರಬಾರದು, ನಾವು ಯಾರ ಋಣದಲ್ಲೂ ಸಹ ನಾವು ಇರಬಾರದು, ಸ್ವತಂತ್ರವಾಗಿರ್ಬೇಕು ನಾವು ಅನ್ನುವಂತಹದ್ದು ಒಂದು ಅರ್ಥ ಇಲ್ಲಿ ಕೊಡ್ತಾ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ ನೆಕ್ಸ್ಟ್ ಏನಾಯ್ತು ನೋಡೋಣ. ದುರ್ಯೋಧನ ಪರವಾಗಿ ಹೋರಾಡುವುದು ಎಂದು ನಿಶ್ಚಯಿಸಿದ ಅನಂತರವು ಶಲ್ಯ ಪಾಂಡವರ ಬಳಿಗೆ ಹೋಗುತ್ತಾನೆ. ಆಗ ಧರ್ಮರಾಯ ಆತನನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನೋಡಿ, ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಆದ ನಂತರ ಶಲ್ಯ ಏನ್ ಮಾಡ್ತಾನೆ, ಪಾಂಡವರ ಹತ್ರ ಧರ್ಮರಾಯ ಹತ್ರ ಹೋಗ್ತಾನೆ. ಹೋಗಿ ನಿಂತ್ಕೊಳ್ತಾರೆ ಇಬ್ರು ಕಡೆ, ಇಬ್ರು ಜೊತೆಗೂ ಮಾತುಕತೆ ಆಗುತ್ತೆ. ಆದ ನಂತರ ಧರ್ಮರಾಯ ಒಂದು ಮಾತನ್ನ ಕೇಳ್ತಾನೆ. ಈ ಧರ್ಮರಾಯ ಇದನ್ನೆಲ್ಲ ಒಂದು ಮಾತನ್ನ ಶಲ್ಯನಿಗೆ ಕೇಳ್ತಾನೆ. ಏನಂದ್ರು ಅನ್ನೋದನ್ನು ನೋಡೋಣ. ನೀನು ಕೃಷ್ಣನಷ್ಟೇ ಒಳ್ಳೆ ಸಾರಥಿ, ಒಂದು ವೇಳೆ ನೀನು ಕರ್ಣನ ಸಾರಥಿಯಾಗಿ ಅರ್ಜುನನನ್ನು ಕೊಲ್ಲುವುದಕ್ಕೆ ನೆರವಾಗಬೇಕಾಗಿದೆ ಬಂದರೆ ಏನು ಮಾಡುತ್ತೀಯಾ? ನೋಡಿ, ದುರ್ಯೋಧನ ನಡುವೆ ಮಾತುಕತೆ, ಶಲ್ಯ ಮತ್ತು ದುರ್ಯೋಧನ ನಡುವೆ ನಡೆದ ಮಾತುಕತೆ. ಇನ್ನೊಂದು ಸಲ ಹೇಳಿ, ನೀನು ಕೃಷ್ಣನಷ್ಟೇ ಒಳ್ಳೆಯ ಸಾರಥಿ, ಒಂದು ವೇಳೆ ನೀನು ಕರ್ಣನಿಗೆ ಸಾರಥಿಯಾಗಿ ಅರ್ಜುನನನ್ನು ಕೊಲ್ಲುವುದಕ್ಕೆ ನೆರವಾಗಬೇಕಾಗಿ ಬಂದರೆ ಏನು ಮಾಡುತ್ತೀಯ? ಸರಿ ಆಯ್ತು, ನಿಮ್ ಕೃಷ್ಣ ಅರ್ಜುನನ ಸಾರಥಿಯಾಗಿರ್ತಾನಲ್ವಾ, ಕುರುಕ್ಷೇತ್ರ ಯುದ್ಧ ದೇವ ಸಂದರ್ಭದಲ್ಲಿ ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿರ್ತಾನೆ, ಇದನ್ನ ನೆನಪಲ್ಲಿಟ್ಕೊಳ್ಳಿ. ಅದಕ್ಕೆ ದುರ್ಯೋಧನ ಹೇಳ್ತೇನೆ, ಕೃಷ್ಣನಷ್ಟೇ ನೀನು ಒಳ್ಳೆಯ ಸಾರಥಿ, ನೆಕ್ಸ್ಟ್ ಯಾರ ಜೊತೆ ಯಾರ ಸಾರಥಿಯಾಗಿರ್ತೀಯ, ಯಾರ ರಥವನ್ನು ಓಡಿಸುವಂತಹ ವ್ಯಕ್ತಿಯಾಗಿರ್ತೀಯ, ನೀನು ಕರ್ಣನ ರಥವನ್ನು ಓಡಿಸುವಂತಹ ವ್ಯಕ್ತಿ ನೀನಾಗಿರ್ತೀಯ. ಆ ಸಮಯದಲ್ಲಿ ಕರ್ಣ ಅರ್ಜುನನನ್ನು ಕೊಲ್ಲುವ ಪರಿಸ್ಥಿತಿ ಬಂದ್ರೆ ನೀನ್ ಏನ್ ಮಾಡ್ತೀಯಾ ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ. ಯಾಕೆ ಹೇಳ್ತೇನೆ, ಅರ್ಜುನ ಶಲ್ಯನಿಗೆ ಅಳಿಯಾಗಬೇಕಲ್ವಾ, ಹಾಗೆ ಅದಕ್ಕೋಸ್ಕರ. ನೋಡಿ, ನೆಕ್ಸ್ಟ್ ಏನಾಗುತ್ತೆ ನೋಡಿ, ನಾನು ದುರ್ಯೋಧನನ ಪರವಾಗಿ ಹೋರಾಡಲೇಬೇಕು, ಕರ್ಣ ಅರ್ಜುನನ ಮೇಲೆ ಯುದ್ಧಕ್ಕೆ ಬಂದಾಗ ನಾನೇನಾದರೂ ಆತನ ಸಾರಥಿಯಾಗಿದ್ದರೆ ಅವನನ್ನು ನಾನು ಚುಚ್ಚು ಮಾತುಗಳಿಂದ ನೋಯಿಸುತ್ತೇನೆ, ನೊಂದ ಹೃದಯದಿಂದ ಆತ ಖಂಡಿತ ಯುದ್ಧ ಗೆಲ್ಲಲಾರ, ಅರ್ಜುನನನ್ನೇ ಖಂಡಿತ ಗೆಲ್ಲುತ್ತಾನೆ. ನೋಡಿ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಗಮನಿಸಿ, ನಾನು ದುರ್ಯೋಧನನ ಪರವಾಗಿ ಹೋರಾಟ ಮಾಡ್ತೀನಿ, ಶಲ್ಯ ಹೇಳ್ತಾನೆ ಧರ್ಮರಾಯನಿಗೆ, ಸರಿ ನಾನು ದುರ್ಯೋಧನನ ಪರವಾಗಿ ಯುದ್ಧ ಮಾಡಬೇಕಾಗಿದೆ, ಒಂದು ಪಕ್ಷ ಒಂದು ವೇಳೆ ನಾನು ಕರ್ಣನ ಸಾರಥಿಯಾಗಿ ಬಂದರೆ, ಯಾರ ಸಾರಥಿ, ಕರ್ಣ, ಈ ಕರ್ಣನ ಸಾರಥಿಯಾಗಿ ನಾನು ಬಂದ್ರೆ ಏನ್ ಮಾಡ್ತೀನಿ, ಈ ಕರ್ಣನನ್ನ ಚುಚ್ಚು ಮಾತುಗಳಿಂದ ನಾನು ಕೊಲ್ತೇನೆ, ಅವಾಗ ನೊಂದ ಮನಸ್ಸು ನೊಂದ ಹೃದಯ ಅವನನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಆ ತಕ್ಷಣ ಏನ್ ಮಾಡ್ತೀನಿ, ಅರ್ಜುನ ತನ್ನ ಬಾಣವನ್ನ ಹೂಡಿ ಕರ್ಣನನ್ನ ಕೊಲ್ತಾನೆ ಎನ್ನುವಂತಹ ಒಂದು ಉಪಾಯವನ್ನ ಧರ್ಮರಾಯನಿಗೆ ಕೊಡ್ತಾನೆ. ಅದ ಶಲ್ಯ ಕರ್ಣನಿಗೆ ಯಾವ ಮಾತುಗಳನ್ನು ಚುಚ್ಚು ಮಾತುಗಳನ್ನಾಡ್ತಾರೆ ಮಾಡ್ತಾನೆ ಎನ್ನುವುದು ನೀವು ಈ ಮಹಾಭಾರತ ಕಥೆಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿನ ಮಹಾಭಾರತ ಕಥೆಯನ್ನ ನಿಮಗೆ ಹೇಳ್ತೀನಿ. ಕರ್ಣ ನೆನೆ ಹೇಳಿದ್ರೆ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದಾಗೆ ಕರ್ಣ ಒಬ್ಬ ಸೂತ ಪುತ್ರ, ಕುಂತಿಯ ಮೊದಲ ಪುತ್ರ, ಕುಂತಿ ವಿವಾಹ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಸೂರ್ಯನ ಒಂದು ವರಪ್ರಸಾದದಿಂದ ಕುಂತಿಗೆ ಕಿವಿಯ ಮೂಲಕ ಈ ಕರ್ಣ ಜನಿಸಿರ್ತಾನೆ, ಅರ್ಥ ಆಗ್ತಿದ್ಯಾ? ಹಾಗಾಗಿ ಆತನಿಗೆ ಕರ್ಣ ಅಂತಲೇ ಹೆಸರು. ವಿವಾಹ ಆಗಿರೋದಿಲ್ಲ ಕುಂತಿ, ಪಾಂಡುವಿನ ವಿವಾಹ ಆಗಿರೋದಿಲ್ಲ, ಹಾಗಾಗಿ ನೋಡೋಣ ಏನು ವರ ಆ ವರವನ್ನು ಫಲಿಸುತ್ತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆಕೆ ಮಟ್ಟಲೆ ಸೂರ್ಯದೇವನನ್ನ ಪಠಿಸಿ ಆತನೊಂದು ವರಪ್ರಸಾದದಿಂದ ಈ ಕರ್ಣನನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ವಿವಾಹ ಆಗಿರೋದಿಲ್ಲಲ್ವಾ, ವಿವಾಹ ಪೂರ್ವವಾಗಿ ಮಗುವನ್ನು ಜನಿಸಿದ್ದಾಳೆ ಅಂತ ಹೇಳಿ ಆಕೆ ಒಂದು ಅಪವಾದ ಬರುತ್ತೆ ಅಂತ ಹೇಳಿ ಕರ್ಣನ ಏನ್ ಮಾಡ್ತಾಳೆ, ಒಂದು ನದಿಯ ದಡದಲ್ಲಿ ಒಂದು ಬುಟ್ಟಿಯ ರೀತಿಯಲ್ಲಿ ಬಿಡ್ತಾಳೆ.
ನಂತರ ಕರ್ಣ ಒಬ್ಬ ಮೀನುಗಾರನಿಗೆ ಸಿಗ್ತಾನೆ ಅರ್ಥ ಆಗ್ತಿದೆಯಾ ಅದೊಂದು ಕಥೆನೆ ಇದೆ ಅದನ್ನ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಸೋ ಹಾಗಾಗಿ ಈ ತರ ಜನ್ಮ ರಹಸ್ಯವನ್ನ ನಾನು ಹೇಳಿ ಅದಕ್ಕೆ ಚುಚ್ಚು ಮಾತುಗಳನ್ನು ಆಡ್ತೀನಿ ಹಾಗಾದ ಅವನ ಮನಸ್ಸು ನೋಯುತ್ತೆ ಅವನನ್ನು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ನೋಡಿ ಗಮನಿಸಿ ಇಲ್ಲಿ ನೋಡಿ ದುರ್ಯೋಧನನ ಪರವಾಗಿ ನಿಂತ ಶಲ್ಯ ನಿಜಕ್ಕೂ ಯಾರ ಪರವಾಗಿ ಯುದ್ಧ ಮಾಡಿದಂಗಾಯ್ತು ಅರ್ಥಕ್ಕೆ ವಿದ್ಯಾರ್ಥಿಗಳೇ ಇದು ಒಂದು ಪ್ರಶ್ನೆ ನಿಮಗೆ ದುರ್ಯೋಧನನ ಪರವಾಗಿ ನಿಂತ ಶಲ್ಯ ನಿಜಕ್ಕೂ ಯಾರ ಪರವಾಗಿ ಹೋರಾಟವನ್ನು ಮಾಡಿದ್ದಾನೆ ದುರ್ಯೋಧನ ವಿರುದ್ಧವಾಗೋ ಅಥವಾ ಧರ್ಮರಾಯನ ವಿರುದ್ಧವಾಗೋ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ನಮಗೆ ಕಾಡುತ್ತೆ ಅರ್ಥಕ್ರಿಯೆ ಪ್ರತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಅನ್ನದ ಒಂದು ಅನ್ಯರಿಸಿತು ಈ ಪಾಠ ಮುಕ್ತಾಯ ಆಯಿತು ನೋಡಿ ಅದಕ್ಕೆ ನಾವು ಯಾರ ಋಣದಲ್ಲಿ ಇರಬಾರ್ದು ಈಗ ಯಾರೋ ಋಣದಲ್ಲಿ ನಾವು ಸಿಕ್ಕಾಕೊಂಡ್ರೆ ಅವರ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳಬೇಕಾಗ್ತದೆ ಈಗ ದುರ್ಯೋಧನನ ಅನ್ನದ ಹಂಗಿನಲ್ಲಿ ಇದ್ದಂತ ಶಲ್ಯನಿಗೆ ತನ್ನವರನ್ನೆಲ್ಲ ಬಿಟ್ಟುಕೊಟ್ಟು ದುರ್ಯೋಧನ ಮಾತನ್ನ ಕೇಳಬೇಕು ಆದ್ರೆ ಶಲ್ಯ ಮತ್ತೆ ಏನ್ ಮಾಡ್ತಾನೆ ಕರ್ಣನೊಂದಿಗೆ ನಿಂತ್ಕೊಂಡು ಧರ್ಮರಾಯನ ಮಾತನ್ನ ಕೇಳ್ತಾನೆ ಹಾಗಾದ್ರೆ ನಾನು ಯಾರ ಜೊತೆ ಯುದ್ಧ ಮಾಡಬೇಕಾಯ್ತು ಅನ್ನೋ ಒಂದು ಕಟ್ಟ ಕಡೆಯ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಓಕೆ ಇಲ್ಲಿ ಈ ಪಾಠ ಮುಕ್ತಾಯ ಆಯ್ತು ಈ ಪಾಠದ ಬಗ್ಗೆ ಸಂಬಂಧಿಸಿದಂತೆ ನಿಮ್ಗೆ ಏನಾದರೂ ಪ್ರಶ್ನೆಗಳು ಡೌಟ್ ಇದ್ರೆ ನನಗೆ ವಾಟ್ಸಪ್ ಮೂಲಕ ಮೆಸೇಜ್ ಅನ್ನ ಹಾಕಿ ಥ್ಯಾಂಕ್ ಯು ಸೋ ಮಚ್